ಜಗಳೂರು ತಾಲೂಕಿನ ಕೊಡದುಗುಡ್ಡ ವೀರಭದ್ರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಕರಿಗಲ್ಲು ಸ್ಥಾಪನೆ ಹಿನ್ನೆಲೆಯಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ತಪ್ಪಕ್ಷೇತ್ರ ಕಣವಕುಪ್ಪೆ ಗವಿಮಠದ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಬಳಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದವರು. ಕೊಡದಗುಡ್ಡ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಇದೇ March 14 ವಸತಿ ಗೃಹ ಉದ್ಘಾಟನೆ, ಕರಿಗಲ್ಲು ಸ್ಥಾಪನೆ, ಕಲ್ಯಾಣ ಮಂಟಪ ಶಂಕುಸ್ಥಾಪನೆ, ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೀರಭದ್ರೇಶ್ವರ ಟ್ರಸ್ಟ್ನ ಅಧ್ಯಕ್ಷ ಬಿಎನ್ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷ ಎಂವಿ ಚನ್ನಯ್ಯ, ಕಾರ್ಯದರ್ಶಿ ಗೌಡ್ರು ಡಿಸಿ ರುದ್ರಸ್ವಾಮಿ, ಸಹ ಕಾರ್ಯದರ್ಶಿ ಗೌಡ್ರು ಎಂಪಿ ಶಿವಕುಮಾರ್ ಸ್ವಾಮಿ, ಖಜಾಂಚಿ ಚಂದ್ರಶೇಖರ್, ಧರ್ಮದರ್ಶಿಗಳಾದ ವಿರುಪಾಕ್ಷಪ್ಪ, ಟಿಕಲ್ಲಪ್ಪ ಎಲೆಮನೆ, ಡಿಎಸ್ ಮಲ್ಲಿಕಾರ್ಜುನ್, ವಿಎಸ್ಎಸ್ಎನ್ನ ಅಧ್ಯಕ್ಷ ಜಿಎಸ್ ರವಿಚಂದ್ರ ಬಸವಾಪುರ, ಮುಖಂಡರಾದ ಅಯ್ಯನಹಳ್ಳಿ ನಾಗರಾಜ್, ಶಿವಕುಮಾರ್ ಸ್ವಾಮಿ ದೇವಿಕೆರೆ ಸೇರಿದಂತೆ ಮತ್ತಿತರರಿದ್ದರು. ಹಿಮಾಲಯದ ಜಗದ್ಗುರುಗಳು ಪ್ರಾಯಶಃ ವೀರಭದ್ರ ಸ್ವಾಮಿ ಉಗಮ ಸ್ಥಾನ ಯಾವುದು ಅಂತ ಕೇಳಿದ್ರೆ ಹಿಮಾಲಯದ ಕಂಕಲ್ ಅಂತೇಳಿ, ಋಷಿಕೇಶದಿಂದ 24 kilometers ದೂರದಲ್ಲಿರುವಂತ ಕಂಕಲ್ ಅನ್ನುವಂತ ಕ್ಷೇತ್ರದಿಂದ ವೀರಭದ್ರ ಸ್ವಾಮಿ ಪ್ರಕಟಗೊಂಡಿದ್ದಾನೆ. ವೀರಭದ್ರ ಸ್ವಾಮಿ ಹಿಮಾಲಯದಲ್ಲಿ ಪ್ರಕಟಗೊಂಡ ಕಾರಣದಿಂದ ನಮ್ಮ ಧರ್ಮದ ಒಂದು ಪೀಠವು ಕೂಡ ಹಿಮಾಲಯದಲ್ಲಿ ಇರೋದ್ರಿಂದ ಹಾಗಾಗಿ ಕೇದಾರ ಜಗದ್ಗುರುಗಳನ್ನು ಬರಮಾಡ್ಕೋಬೇಕು ಅನ್ನುವಂತ ಸಂಕಲ್ಪ ಸಮಿತಿಯ ಸದ್ಭಕ್ತರದಾಗಿತ್ತು. ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು 14 ದಯಮಾಡಿಸಲಿಕ್ಕೆ ಒಪ್ಪಿಗೆ ಕೊಟ್ಟು ಆಶೀರ್ವಾದ ಮಾಡಿದರು. ಆ ನಂತರದಲ್ಲಿ ಮತ್ತೆ ಸಮಿತಿಯವರು ಕೇದಾರ ಜಗದ್ಗುರು ಪ್ರಾರ್ಥನೆ ಮಾಡ್ಕೋಬೇಕು, ಅಲ್ಲಿ ಸಂಪರ್ಕ ಮಾಡಿ ಸರಿಯಾಗಿ 9 ಸಮಯ, 9 ಸಮಯಕ್ಕೆ ಯಾವ ದೇವಿಕೇರಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವಂಥ ವೀರಭದ್ರ ಸ್ವಾಮಿಯ ಯಾವ ಮಹಾದ್ವಾರ, ಕೊಡದಗುಡ್ಡ ವೀರಭದ್ರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಜಗದ್ಗುರು ಮಹಾಸನ್ನಿಧಿಯವರ ಅಮೃತ ಹಸ್ತ ಇಬ್ಬರ ಹಸ್ತದಿಂದ ಉದ್ಘಾಟನೆಯಾಗತ್ತೆ. ಅಲ್ಲಿ ಯಾರು ಹೆಚ್ಚು ಜನ ಇರುವಂಥದ್ದಿರಲ್ಲ. ಯಾಕೆ ಅಂತ ಕೇಳಿದರೆ ಒಂದೊಂದು ನಿಮಿಷವೂ ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ, ಹಾಗಾಗಿ ಒಂದಷ್ಟು ಸೀಮಿತವಾಗಿರ್ತಕ್ಕಂಥ ಜನ ಅಲ್ಲಿರುವಂಥದ್ದು. ನಾವು ದಾವಣಗೆರೆಯಿಂದ ಇಬ್ಬರು ಜಗದ್ಗುರುಗಳು ಬರಮಾಡಿಕೊಂಡು ಒಂದು ನಾಲ್ಕಾರು ಗಾಡಿ ನಾವೆಲ್ಲ ಸೆಟ್ ಮಾಡ್ಕೊಳ್ಳೋದಾಗತ್ತೆ. ಜಗದ್ಗುರುಗಳು ಬರಮಾಡಿಕೊಳ್ಳೋದು, ಅಲ್ಲಿ ಮಹಾದ್ವಾರ ಉದ್ಘಾಟನೆ ಮಾಡೋದು, ನೇರವಾಗಿ ಬಸವಾಪುರಕ್ಕೆ ಬರುವಂಥದ್ದು. ಬಸವಾಪುರಕ್ಕೆ ಬಂದು ಅಲ್ಲಿಂದ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಬಹುಶಃ ಒಂದು 9 ಅನ್ಕೊಳ್ಳೋಣ, 10 ಆಗ್ಬೋದು ಹೆಚ್ಚು ಕಡಿಮೆ 9 ಅಂತ ಅನ್ಕೊಳ್ಳೋಣ. ಅಲ್ಲಿಂದ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಪ್ರಾರಂಭಗೊಳ್ಳುತ್ತೆ. ಅಡ್ಡ ಪಲ್ಲಕ್ಕಿ ಮಹೋತ್ಸವ ಪ್ರಾರಂಭಗೊಂಡು ನೇರವಾಗಿ ಎಲ್ಲಿಗೆ ಬರುತ್ತೆ, ಕೊಡದ್ಗುಡ್ಡ ಗ್ರಾಮಕ್ಕೆ ಬರುತ್ತೆ. ಗ್ರಾಮದಲ್ಲಿ ಬಂದು ಕರಿಗಲ್ಲಿಗೆ ಅಕ್ಷತೆ ಮಂತ್ರಾಕ್ಷತೆಯನ್ನು ಹಾಕ್ತಾರೆ ಸನ್ನಿಧಿಯವರು. ಮಂತ್ರಾಕ್ಷತೆಯನ್ನು ಹಾಕಿ ಆನಂತರದಲ್ಲಿ ಆಫೀಸಲ್ಲಿ ಅಕ್ಷತೆ ಹಾಕ್ತಾರೆ. ಆನಂತರ ಯಾತ್ರಿ ನಿವಾಸ, ನೇರವಾಗಿ ಯಾತ್ರಿ ನಿವಾಸಕ್ಕೆ ದಯಮಾಡಿಸ್ತಾರೆ. ಯಾತ್ರಿ ನಿವಾಸ ಉದ್ಘಾಟನೆ, ಉದ್ಘಾಟನೆ ಆದಮೇಲೆ ಜಗದ್ಗುರುಗಳು ಮುಖಾರ್ಜನೆ. ಇದು 11 ಒಳಗಾಗಿ ಇದೆಲ್ಲ ಒಂದು 11:30 ಮ್ಯಾಕ್ಸಿಮಮ್ ಸಮಯ, ಅಷ್ಟು ಸಮಯಕ್ಕೆ ಮುಗಿಬೇಕಾಗತ್ತೆ. ಆನಂತರದಲ್ಲಿ ಅಲ್ಲಿ ಮುಖಾರ್ಜನೆ ಮಾಡಿ ಆನಂತರ ನೇರವಾಗಿ ವೇದಿಕೆ ದಯಮಾಡಿಸುವ ಪೂರ್ವದಲ್ಲಿ ಯಾವ ಈಗ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಏನು ಎಲ್ಲರೂ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಕಲ್ಯಾಣ ಮಂಟಪ, ಕಲ್ಯಾಣ ಮಂಟಪಕ್ಕೆ ಆ ಶಂಕುಸ್ಥಾಪನೆ ಇರುತ್ತೆ, ಪೂಜೆ ವಿಧಿವಿಧಾನಗಳಾಗಿರುತ್ತೆ. ಒಂದು 25-30 seconds ಅಷ್ಟೇ ಅಲ್ಲಿ ಸಮಯ, ಅಕ್ಷತೆಯನ್ನು ಹಾಕುವಂಥದ್ದು ಜಗದ್ಗುರುಗಳು. ಆನಂತರ ಸೀದಾ ವೇದಿಕೆ ಹೋಗ್ತಕ್ಕಂಥದ್ದು. ವೇದಿಕೆ ಹೋದ ಮೇಲೆ ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಸೀಮಿತವಾಗಿರತಕ್ಕಂಥ ವ್ಯವಸ್ಥೆ. ಕೆಲವಷ್ಟು ಸಮಿತಿಯವರು ಆಯೋಜನೆ ಮಾಡಿದ್ದಾರೆ. ಏನು ಆಯೋಜನೆ ಮಾಡಿದ್ದಾರೆ, ಆ ಕಟ್ಟಡ ನಿರ್ಮಾಣಕ್ಕೆ ಸೇವೆಯನ್ನು ಮಾಡಿರುವಂಥ ಸೇವಾರ್ಥಿಗಳಿಗೆ ಒಂದಷ್ಟು ಜಗದ್ಗುರುಗಳಿಂದ ಆಶೀರ್ವಾದ. ಆನಂತರದಲ್ಲಿ ಕೆಲವು ಪ್ರಮುಖರು ಅವರು ಬರಮಾಡಿಕೊಳ್ಳುವಂಥ ಪತ್ರಿಕೆ ಒಳಗೆಲ್ಲ ಹಾಕಿದೆ. ಬಂದಂಥವ್ರು ಅವರಿಗೆ ಒಂದಿಷ್ಟು ಆಶೀರ್ವಾದ.